ಜಮ್ಮು ಕಾಶ್ಮೀರ ಗೆಲುವು ಕಾಂಗ್ರೆಸ್ ಹೋರಾಟಕ್ಕೆ ಸಿಕ್ಕ ಜಯ. ಹರಿಯಾಣದಲ್ಲೂ ಗೆಲುವನ್ನ ನಿರೀಕ್ಷೆ ಇತ್ತು, ಆದರೆ ಅಲ್ಲಿನ ಫಲಿತಾಂಶದಿಂದ ನಮಗೆ ಆಶ್ಚರ್ಯ ಆಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಿಯಾಣದಲ್ಲಿ ಬಹಳಷ್ಟು ಕಡೆ 500 ರಿಂದ 1000 ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಬಹಳ ಕಡೆ ಕಡಿಮೆ ಅಂತರದ ಕೈ ಅಭ್ಯರ್ಥಿಯ ಸೋಲಿನಿಂದ ಬಿಜೆಪಿ ಬಹುಮತ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ. ಕೆಲವೇ ಕ್ಷೇತ್ರಗಳ ಸೋಲಿನಿಂದ ಬಹುಮತ ಪಡೆದುಕೊಳ್ಳುವಲ್ಲಿ ನಾವು ವಿಫಲ ಆಗಿದ್ದೇವೆ ಎಂದರು. ಎಣಿಕೆ ಆರಂಭದಲ್ಲಿ ಬಹುಮತದ ನಿರೀಕ್ಷೆ ಇತ್ತು, ಆದರೆ ಸಮಯ ಕಳೆದಂತೆ ಬಹುಮತದ ನಿರೀಕ್ಷೆ ಹುಸಿಯಾಗಿದೆ. ಜನರ ತೀರ್ಪನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಎಂದರು. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ನಮ್ಮ ಹೈಕಮಾಂಡ್ ನಾಯಕರೆಲ್ಲ ಸಿಎಂ ಜೊತೆಗಿದ್ದೇವೆ ಅಂತ ಹೇಳಿದ್ದಾರೆ. ಈಗ ಸಿಎಂ ಬದಲಾವಣೆ ಇಲ್ಲ ಅಂತ ನಮ್ಮ ವರಿಷ್ಠರು ಸ್ಪಷ್ಟವಾಗಿ ಹೇಳಿದ್ದಾರೆ. ವರಿಷ್ಠರ ಮಾತು 100% ನಮಗೆ ಮನವರಿಕೆಯಾಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎಂಬುದು ನಮ್ಮ ಮಾಹಿತಿ ಎಂದ ಅವರು, ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅಂತ ಮಾಧ್ಯಮದಲ್ಲಿ ಹೇಳಲಾಗ್ತಾ ಇದೆ. ಆದರೂ ಕೂಡ ಸಹಜವಾಗಿ ರಾಜ್ಯದಾದ್ಯಂತ ಸುತ್ತಾಟ ಮಾಡ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಸ್ಟೋರಿ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ, ಆದರೆ ನಮಗೆ ಇದುವರೆಗೂ ಸಿಎಂ ಬದಲಾವಣೆಯ ಬಗ್ಗೆ ಸಂದೇಶ ಬಂದಿಲ್ಲ. ನನ್ನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿದ್ದಾರೆ ಎಂದರು. ಸಿಎಂ ರಾಜೀನಾಮೆಗೆ ಕೆಬಿ ಕೋಳಿವಾಡ ಆಗ್ರಹ ವಿಚಾರವಾಗಿ ಮಾತನಾಡಿದ ಅವರು, ಭಾರತದಲ್ಲಿ ಸಂವಿಧಾನದಿಂದ ನಮಗೆಲ್ಲ ವಾಕ್ ಸ್ವಾತಂತ್ರ್ಯ ಬಂದಿದೆ. ಅವರ ಅಭಿಪ್ರಾಯ ವ್ಯಕ್ತಪಡಿಸಲು ಅವರು ಸ್ವತಂತ್ರವಾಗಿದ್ದಾರೆ. ನನ್ನ ಅಭಿಪ್ರಾಯ, ಸಿದ್ದರಾಮಯ್ಯ ಸಿಎಂ ಆಗಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎಂದರು. ಆದರೆ ತದನಂತರ ಸ್ವಲ್ಪ ಎಲ್ಲ 500,000 ವೋಟ್ನಲ್ಲಿ ಸುಮಾರು ಸೀಟುಗಳು ಹೋಗಿರೋದ್ರಿಂದ ಸ್ವಲ್ಪ ಬಹುಮತಕ್ಕೆ ಒಂದು 4-5 ಸೀಟುಗಳ ಕೊರತೆ ಆಗಿ BJP ಅವರಿಗೆ ಬಹುಮತ ಸಿಕ್ಕಿದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ನಿಚ್ಚಳವಾದಂತಹ ಸ್ಪಷ್ಟ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಸೊ ಇದು ಒಂದು ರೀತಿ ಕಾಂಗ್ರೆಸ್ನ ಹೋರಾಟಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದೆ. ಆದರೆ ಹರಿಯಾಣದಲ್ಲಿಯೂ ಕೂಡ ನಮಗೆ ಭಾಳ ನಿರೀಕ್ಷೆ ಇತ್ತು. ನಮಗೂ ಆಶ್ಚರ್ಯನೂ ಆಗಿದೆ, ಅನಿರೀಕ್ಷಿತವಾಗಿ ನಮಗೆ ಬಹುಮತದ ಕೊರತೆ ಆಗಿದೆ. BJP ಗೆ ಬಹುಮತ ದೊರೆತಿದೆ, ಹತ್ತಿರ ಬಂದಿದ್ದೇವೆ. ಸ್ವಲ್ಪ ಕೆಲವು ಸೀಟುಗಳಲ್ಲಿ ನಮಗೆ ಬಹುಮತ ಕೊರತೆ ಉಂಟಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಒಪ್ಕೊಳ್ಬೇಕು. ನಮಗೆ ಕೈ ಆಗಿರ್ಬೋದು. ಬೆಳಿಗ್ಗೆ ಎಣಿಕೆ ಆರಂಭ ಆದಾಗ ಚೆನ್ನಾಗಿತ್ತು, ಆದರೆ ಎಣಿಕೆ ಮುಂದುವರೆದ ಹಾಗೆ ನೋಡ್ತಾ ನಮ್ಮ ಕಣ್ಣು ಮುಂದೆ ಬಹುಮತದ ಕೊರತೆಯನ್ನು ಕಾಣ್ತಾ ಇದ್ದೇವೆ. ಜನಗಳ ತೀರ್ಪನ್ನು ನಾವು ಒಪ್ಕೊಳ್ತೇವೆ. ಹರಿಯಾಣದಲ್ಲೂ ಕೂಡ ಸಾಕಷ್ಟು ಜನ, ಬಹುಶಃ ನಾವು ವೋಟ್ ಪರ್ಸೆಂಟೇಜನ್ನು ನೋಡಬೇಕು. ಪರ್ಸೆಂಟೇಜ್ ವೈಸ್ ನೋಡಿದಾಗ ಬಹುಶಃ ನಮಗೆ ಒಳ್ಳೆಯ ಸುಧಾರಣೆ ಆಗಿರುತ್ತೆ ಹರಿಯಾಣದಲ್ಲಿ. ಅದರ ಹಿನ್ನೆಲೆಯಲ್ಲಿ ಮುಂದೆ ಹೋರಾಟವನ್ನು ಮುಂದುವರಿಸ್ಬೇಕು. ಹೀಗೆ ಇಲ್ಲಿ ನೀವೆಲ್ಲ ನೋಡಿದಾಗೆ ಸಮೀಕ್ಷೆಗಳು ಅತಂತ್ರ ಅಂತ ಫಲಿತಾಂಶವನ್ನು ಕೊಟ್ಟಿದ್ದವು. ಆದರೆ ಇವತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ನಿಚ್ಚಳ ಸ್ಪಷ್ಟ ಬಹುಮತ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ಕಾಂಗ್ರೆಸ್ ACC ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆಯವರು, ವಿರೋಧ ಪಕ್ಷದ ನಾಯಕರು ಶ್ರೀಯುತ ರಾಹುಲ್ ಗಾಂಧಿಯವರಿಗೆ ಅವರ ಸಂಘಟಿತ ಹೋರಾಟಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಆಧಾರದ ಮೇಲೆ ಮುಂದಿನ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆಯವರು, ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ KC ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ನಮಗೆಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವರಿಷ್ಠರು ಸಿದ್ದರಾಮಯ್ಯನವರ ಜೊತೆಗೆ ಇದ್ದೇವೆ, ನಾಯಕತ್ವ ಬದಲಾವಣೆಯ ಯಾವುದೇ ವಿಷಯ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ನಮಗೆ 100ಕ್ಕೆ 100 ಮನವರಿಕೆನೂ ಆಗಿದೆ, ಅವರ ಮಾತು ನಮಗೆ ಮುಟ್ಟಿದೆ. ಆದರೆ ಹೊರಗಡೆ ಊಹಾಪೋಹಗಳು ಅದು ಅವರವರ ಸ್ವಾತಂತ್ರ್ಯ. ಅವ್ರಿಗೆ ನಾವು ನೀವು ಕೇಳೋ ಪ್ರಶ್ನೆ ತಪ್ಪು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ನೀವು ಅದ್ರ ಬಗ್ಗೆ ಸ್ಟೋರಿ ಮಾಡಿದರೆ ಅದನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಪಕ್ಷದ ಆಂತರಿಕವಾಗಿ ಆ ರೀತಿಯ ನಾಯಕತ್ವ ಬದಲಾವಣೆ ವಿಷಯ ಇಲ್ಲ. AICC ಸ್ಪಷ್ಟವಾಗಿ ಶ್ರೀಯುತ ಸಿದ್ದರಾಮಯ್ಯನವರ ಜೊತೆಗೆ ಇದೆ. ನಾವು ಎಲ್ಲರೂ ಕೂಡ ಮಾನ್ಯ DK ಶಿವಕುಮಾರರಿಂದ ಹಿಡಿದು ನಾವು ಎಲ್ಲರೂ ಕೂಡ ಪಕ್ಷದಲ್ಲಿ ಅವರ ಜೊತೆಗೆ ಭದ್ರವಾಗಿ ಇದ್ದೇವೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ.
ವಿಷಯ ಹೇಳಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದ್ದಾರೆ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ, ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಸ್ಪಷ್ಟವಾಗಿ ಇದ್ದೇವೆ. ನಾವು ಅದರಲ್ಲಿ ಬೇರೆ ಯಾವುದೇ ವಿಷಯ ನಮ್ಮ ಪಕ್ಷದಲ್ಲಿ ಈಗ ಸದ್ಯಕ್ಕೆ ಇಲ್ಲ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.